Hello, welcome back to my YouTube channel. Now you are there, Madwantadu, Upin Kayenge, easy methodally, Madwanta Sulva Vidan the Lake, Upin Kay Madwanta Nodana. Motlike on Patreke on the 3 tablespoon oil of Kuli Admele Sasive Sasivaki. ಅತ್ಯಾದಕ್ಕೆ ಮೆಂತ್ಯೆ ಸ್ವಲ್ಪ 1 ಟೇಬಲ್ಸ್ಪೂನ್ ಅಷ್ಟು ಮೆಂತ್ಯೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 3-4 ನಿಮಿಷ ಬಿಡಿಯದ್ರಂದು ಏನೋ ಹಸಿ ವಾಸನೆ ಹೋಗೋ ತನಕ ಉರಿದುಕೊಳ್ಳಿ ಇದು 5 ನಿಮಿಷ ಮಾಡಿದ್ರೆ ಆಯ್ತು ಆಮೇಲೆ ಅದಕ್ಕೆ ಒಣಮೆಣಸು ಒಣಮೆಣಸು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಕರಿಬೇವು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಕರಿಬೇವು ಮಾಡಿ ಮಿಕ್ಸ್ ಮಾಡಬೇಕು ಮತ್ತೆ ಗ್ಯಾಸ್ ಕಡಿಮೆ ಇಟ್ಬಿಟ್ಟು ಅದಕ್ಕೆ ಅರಶಿನ 1/2 ಟೇಬಲ್ ಸ್ಪೂನ್ ಹಾಕಬೇಕು ಮತ್ತೆ ಮೆಣಸಿ ನೋಡಿ 2 ಸ್ಪೂನ ಇಂಗು 1/2 ಸ್ಪೂನ ಜೀರಿಗೆ ಪೌಡರ್ 1 ಸ್ಪೂನ ಪಿಕಲ್ ಪೌಡರ್ ಅಂತ ಬರುತ್ತೆ ಅದೊಂದು 2 ಸ್ಪೂನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದರದ್ದು ಇನ್ನೊಂದು ಹಸಿ ವಾಸನೆ ಇರುತ್ತೆ ಅದು ಹೋಗೋ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಈ ಥರ ಅದರ ಹಸಿ ವಾಸನೆ ಹೋಗೋ ತನಕ ಈ ಥರ ಮಾಡಬೇಕು ಮತ್ತೆ 2 ಸ್ಪೂನ್ ವಿನಿಗರ್ ಆ್ಯಡ್ ಮಾಡಿ 2 ಸ್ಪೂನ್ ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ವಿನಿಗರ್ ಇದು ಮಸ್ಟ್ ಟೇಸ್ಟಿಗೆ ಬೇಕು ಅಂದರೆ ಆ್ಯಪಲ್ ಸೈಡರ್ ವಿನಾಗಿರಿ ಇದು ಯೂಸ್ ಮಾಡಲೇಬೇಕು ನೀವು ಇದು ಯೂಸ್ ಮಾಡಿ ಒಂದ್ಸಲ ಡ್ರೈ ಮಾಡಿ ನೋಡಿ ತುಂಬ ಟೇಸ್ಟಾಗಿರುತ್ತೆ ಆ್ಯಪಲ್ ಸೈಡರ್ ವಿನಾಗಿರಿ 2 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಅದಕ್ಕೆ ಸಾಲ್ಟ್ ಸ್ವಲ್ಪ ಉಪ್ಪು ಸಕ್ಕರೆ ಹಾಕಿ ಸ್ವಲ್ಪ ಟೇಸ್ಟಿಗೆ ತುಂಬ ಟೇಸ್ಟ್ ಇರುತ್ತೆ ಸಕ್ಕರೆ ಹಾಕಿದರೆ ಮತ್ತು ಮಿಕ್ಸ್ ಮಾಡಿ ಅದನ್ನು ಕೂಡ ಈಗ ನಮಗೆ ಈ ಟೈಮಲ್ಲಿ ನಮಗೆ ಉಪ್ಪು ಎಷ್ಟು ಬೇಕು ಕರೆಕ್ಟ್ ಇದೆಯಾ ನೋಡಿ ಉಪ್ಪು ಹಾಕ್ಕೊಳ್ಬೋದು ಮತ್ತು ಮಾವಿನಕಾಯಿ ಪೀಸ್ ಮಾಡಿ ಇಟ್ಟಿದ್ದೆಯಲ್ವಾ ಅದನ್ನು ನಾವು ಹಾಕುವ ಮಾವಿನಕಾಯಿ ಪೀಸಸ್ ಕಟ್ ಮಾಡಿದ್ದನ್ನು ಹಾಕುವ ಅದಕ್ಕೆ ಮತ್ತು ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡೋದು ಬೇಡ ಈ ಟೈಮಲ್ಲಿ 1/2 ನಿಮಿಷ ಹಾಗೆ ಗ್ಯಾಸ್ ಆನಲ್ಲೇ ಇತ್ತು ಮಿಕ್ಸ್ ಮಾಡಿ ಮತ್ತು ಗ್ಯಾಸ್ ಆಫ್ ಮಾಡಿಬಿಡಿ ಈಗ ನಮಗೆ ಈಸಿಯಾದಂಥ ಉಪ್ಪಿನಕಾಯಿ ರೆಡಿ